ಸಾಹಿತ್ಯ ಭಂಡಾರವನ್ನೇ ಕೊಟ್ಟಂತಹ ನಮ್ಮ ಡಿ ವಿ ಗುಂಡಪ್ಪನವರ ಜನ್ಮದಿನ ಒಂದು ಕಡೆ ಆದರೆ ಅಷ್ಟೇ ಪ್ರಭಾವಿಗಳು ಈ ನಾಡಿನ ಸಾಂಸ್ಕೃತಿಕ ಲೋಕಕ್ಕೆ ಮತ್ತು ಹೋರಾಟದ ಲೋಕಕ್ಕೆ, ಕನ್ನಡ ಪರ ಹೋರಾಟದ ಲೋಕಕ್ಕೆ ತಮ್ಮದೇ ಕೊಡುಗೆ ಅಂತ ಕೊಟ್ಟಂತಹ ನಮ್ಮ ಹಿರಿಯರು ಪಾಟೀಲ್ ಪುಟ್ಟಪ್ಪನವರು ಅತ್ಯಂತ ದುಃಖದಿಂದ ಹೇಳಬೇಕಾಗ್ತದೆ, ಅವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಆದರೂ ಕೂಡ ತಾಯಿ ಭುವನೇಶ್ವರಿ ಅವರಿಗೆ ಎಲ್ಲ ರೀತಿಯಲ್ಲಿ ಶಾಂತಿ ಕೊಡಲಿ. ಅವರ ಮಾರ್ಗದರ್ಶನ ಇಡೀ 6.5 ಕೋಟಿ ಕನ್ನಡಿಗರಿಗೆ ಸದಾ ಇರಲಿ ಅಂತ ನಾನಾದರೂ ಅವರನ್ನ ನಾನು ಸ್ಮರಣೆ ಮಾಡಿ ಅವರಿಗೆ ನನ್ನ ಕನ್ನಡ ಪರ ಹೋರಾಟಗಾರರ ಮತ್ತು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರ ಸಂಘದಿಂದ ಶ್ರದ್ಧಾಂಜಲಿ ಅರ್ಪಿಸಿ ಡಿ ವಿ ಜಿ ಗುಂಡಪ್ಪನವರ ಬಗ್ಗೆ ಒಂದೆರಡು ಮಾತು ಹೇಳ್ತೇನೆ. ಸ್ನೇಹಿತರೆ, ಇವತ್ತು ಇಡೀ ವಿಶ್ವದಲ್ಲಿ ಕರಾಳ ರೀತಿಯಲ್ಲಿ ಕೊರೋನಾ ಅಂತಕ್ಕಂಥ ಒಂದು ಭಯಂಕರ ಕಾಯಿಲೆ ಹರಡಿಕೊಂಡಿದೆ. ಆದರೂ ಕೂಡ ನಮ್ಮ ಹಿರಿಯರನ್ನ ಸ್ಮರಣೆ ಮಾಡೋದಕ್ಕೆ ಯಾವುದೇ ಕಾಯಿಲೆಗೂ ಯಾವುದೇ ರೋಗಕ್ಕೂ ನಾವು ಕನ್ನಡಿಗರು ಹೆದರೋದಿಲ್ಲ. ಆ ಥರದ ಒಂದು ಸಂದರ್ಭದಲ್ಲಿ ಇವತ್ತು ಅತ್ಯಂತ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ನಮ್ಮ ಡಿ ವಿ ಜಿಯವರ ಓಡಾಡಿದಂಥ ಸ್ಥಳ, ಅವರು ಹುಟ್ಟಿ ಬೆಳೆದಂಥ ಸ್ಥಳ, ಅವರದೇ ಚಿರಾಸ್ತಿಯಾದಂತಹ ಅವರ ಮನೆಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರೋದು ನಮಗೆ ಹೆಮ್ಮೆ ಅನಿಸ್ತಾ ಇದೆ. ನಿಜಕ್ಕೂ ಕೂಡ ಇವತ್ತು ಕನ್ನಡಿಗರು ಧನ್ಯರು ಅಂತ ನಾನಾದರೂ ಭಾವಿಸಿ, ಗುಂಡಪ್ಪನವರ ಕೊಡುಗೆ ಅಪಾರವಾದ್ದು. ಸಾಹಿತ್ಯ ಲೋಕಕ್ಕೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಪತ್ರಿಕೋದ್ಯಮದ ಪಿತಾಮಹ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ ಇವರೇ 75 ವರ್ಷಗಳ ಹಿಂದೆ ಪತ್ರಿಕೋದ್ಯಮದ ಒಂದು ಬಲಿಷ್ಠವಾದ ಸಂಘಟನೆಯನ್ನ ಹುಟ್ಟಿಹಾಕಿ ಅದರ ಪ್ರಥಮ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ಹೆಗ್ಗಳಿಕೆ ನಮ್ಮ ಡಿ ವಿ ಜಿಯವರದು. ಇವರ ಅನೇಕ ಕೃತಿಗಳು ಇವತ್ತು ಕೂಡ ಒಂದು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಇಂತಹ ಮಹಾನುಭಾವರ ಸನ್ನಿಧಿಯಲ್ಲಿ ನಾನು ಅತ್ಯಂತ ಸಣ್ಣ ವ್ಯಕ್ತಿ, ಅವರ ಬಗ್ಗೆ ಮಾತಾಡ್ತಕ್ಕಂಥ ಸೌಭಾಗ್ಯ ಇವತ್ತು ದೊರಕಿದೆ. ನಾನಾದರೂ ಅತ್ಯಂತ ಹೆಮ್ಮೆ ಪಡ್ತೇನೆ. ಜೊತೆಗೆ ಗುಂಡಪ್ಪನವರ ಏನು ಮಾರ್ಗದರ್ಶನಗಳಿದ್ದಾವೆ ಅದನ್ನು ನಾವುಗಳು ಚಾಚು ತಪ್ಪದಾಗೆ ನಡ್ಕೋಬೇಕಾಗ್ತದೆ. ಅವರ ಜನ್ಮದಿನಾಚರಣೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಆಚರಿಸಿ ಅವರ ಸ್ಮರಣೆ ಮಾಡಿ ಅಷ್ಟೇ ಮುಗಿಸಿದ್ರೆ ಸಾಲದು. ಅವರು ಹಾಕಿಕೊಟ್ಟಂತಹ ಅವರದೇ ಆದಂಥ ಮನೆಯಲ್ಲಿ ಇವತ್ತು ಅತ್ಯಂತ ಒಂದು ಶಿಥಿಲ ವ್ಯವಸ್ಥೆಯಲ್ಲಿ ಇದೆ. ಅದರನ್ನ ಇಲ್ಲಿನ ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ಮನೆ ಏನಿದೆ ಅವರ ಸ್ಮಾರಕವಾಗಬೇಕು, ಅವರ ಮನೆ ಮಾದರಿ ಆಗಬೇಕು, ಅತ್ಯಂತ ಬಲಿಷ್ಠವಾಗಿ ಈ ಸ್ಥಳವನ್ನು ಅಭಿವೃದ್ಧಿಪಡಿಸೋದಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ, ಇಲ್ಲಿನ ಉಸ್ತುವಾರಿ ಮಂತ್ರಿಗಳು ಆದಂತಹ ನಾಗೇಶ್ವರ, ನಾನು ವಿನಂತಿ ಮಾಡ್ತೇನೆ ಈ ಮೂಲಕ. ದಯಮಾಡಿ ಎಲ್ಲ ಕನ್ನಡ ಅಭಿಮಾನಿಗಳು, ಕನ್ನಡ ಪರ ಹೋರಾಟಗಾರರು, ಸಾಹಿತ್ಯ ಕ್ಷೇತ್ರದ ಎಲ್ಲ ಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ಕೆ ಕೈಂಕರ್ಯಕ್ಕೆ ಕೈ ಜೋಡಿಸ್ತಾರಂತ ನಾನಾದರೂ ಭಾವಿಸಿದ್ದೇನೆ. ಜೊತೆಗೆ ಇವತ್ತು ನಾವು ಸಂಪಾದಕರ ಸಂಘದ ಪರವಾಗಿ ಒಬ್ಬ ಪತ್ರಕರ್ತನಾಗಿ ಅತ್ಯಂತ ಗೌರವಯುತವಾಗಿ ಸನ್ಮಾನ್ಯ ಡಿ ವಿ ಗುಂಡಪ್ಪನವರ ಸ್ಮರಣೆ ಮಾಡ್ತಾ ಇದ್ದೇವೆ. ಇಡೀ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರ ಸಂಘದ ಸಮಸ್ತ ಏನು 1,500 ಜನ ನಮ್ಮ ವರದಿಗಾರರಿದ್ದಾರೆ, ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ನಮ್ಮ ಸಂಘದ ಪರವಾಗಿ ಡಿ ವಿ ಗುಂಡಪ್ಪನವರಿಗೆ ಸ್ಮರಣೆ ಮಾಡ್ತಾ ಇದ್ದೇವೆ. ಆ ಸಂದರ್ಭ ನಮಗಿವತ್ತು ಒದಗಿ ಬಂದಿದೆ. ಇಲ್ಲಿನ ಅನೇಕ ಮುಖಂಡರು, ಬಿಒ ಮೇಡಮ್ ಆಗಿರ್ಬೋದು, ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಎಲ್ಲ ಮಾಧ್ಯಮದ ಮಿತ್ರರಾಗಿರ್ಬೋದು, ಡಿ ವಿ ಗುಂಡಪ್ಪನವರ ಸ್ಮರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವರ ಸದಾ ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತೇಳಿ ನಾನಾದರೂ ಭಾವಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.